ಹಾಯ್ ಹಲೋ ಫ್ರೆಂಡ್ಸ್, ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಮಳೆಗಾಲ ಶುರುವಾಗಿದೆ. ಮಳೆಗಾಲದಲ್ಲಿ ರುಚಿಕರವಾದ ಅಡುಗೆ ಅಂದರೆ ಕಲ್ಲಲಾಂಬು, ಕೆಸುವಿನೆಲೆಯ ತರತರದ ಅಡುಗೆಗಳು. ನಾನು ಇವತ್ತು ಮಾಡಿದ್ದಂತಹ ಕೆಸುವಿನೆಲೆಯ ಒಂದು ಸುಕ್ಕ ಗಂಟಿಯ ಬುತ್ತಿ, ಸಾಧಾರಣ ಕೊಂಕಣಿ ಮನೆಗಳಲ್ಲಿ ಮಾಡುವಂಥದ್ದು ಈ ಗಂಟಿಯ ಬುತ್ತಿ ಹಾಗೂ ಕುಳ್ತಾ ಕಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಕೆಸುವಿನ ಎಲೆಯನ್ನು ಸ್ವಚ್ಛಗೊಳಿಸಿ ಈ ಥರ ಗಂಟು ಕಟ್ಟಿ ಇಟ್ಕೊಳ್ಬೇಕು. ನಾನು ಈ ಕರಿ ಮಾಡಲಿಕ್ಕೆ ಕೆಸುವಿನೆಲೆಯ ಗಂಟುಗಳು, ಸೌತೆಕಾಯಿ, ಹಲಸಿನ ಸೊಳ್ಳೆಗಳು, ಹಲಸಿನ ಬೀಜ ಹಾಗೂ ಕಣಿಲೆ ಇಷ್ಟನ್ನು ನಾನು ತೆಗೆದುಕೊಂಡಿದ್ದೇನೆ. ಹಲಸಿನ ಬೀಜ ಸೌತೆಕಾಯಿಯನ್ನು ಕುಕ್ಕರಲ್ಲಿ ಹಾಕಿ ಒಂದು ಸೀಟಿ ಕೂಗಿಸಿಕೊಂಡು ಬೇಯಿಸಿ ಇಟ್ಟಿದ್ದೇನೆ. ಮೊನ್ನೆ ತಾನೇ ಉಪ್ಪಿಗೆ ಹಾಕಿದ್ದ ಹಲಸಿನ ಸೊಳೆ ತುಂಬ ಮೆದುವಾಗಿದೆ, ಫ್ರೆಶ್ ಆಗಿದೆ. ಹಾಗಾಗಿ ಇದನ್ನು ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸಲಿಕ್ಕೆ ಹೋಗಲಿಲ್ಲ, ಅದು ಒಂದು ಹಬೆಯಲ್ಲಿಯೇ ಬೇಯ್ತದೆ. ಈಗ ಒಂದು ಮಸಾಲೆ ಮಾಡುವ. ಮಸಾಲೆಗೆ ಅರ್ಧ ತೆಂಗಿನಕಾಯಿ ತುರಿ, 10 ಒಣಮೆಣಸು, ರುಚಿಗೆ ಬೇಕಾಗುವಷ್ಟು ಹುಳಿ, 4 ಚಮಚದಷ್ಟು ಕೊತ್ತಂಬರಿ ಬೀಜ. ಅಮಟೆಕಾಯಿ ಇದ್ದರೆ ಹುಳಿಯ ಬದಲು ಅಮಟೆಕಾಯಿಯನ್ನು ತರಕಾರಿ ಬೇಯಿಸುವಾಗ ಹಾಕ್ಕೊಳ್ಳಿ. ಮಸಾಲೆ ರೆಡಿಯಾಯಿತು. ಈಗ ಒಂದು ಒಗ್ಗರಣೆಗೆ ಇಡುವ. ಒಂದು ಕಾವಲಿಯಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಸಾಸಿವೆ, ಕರಿಬೇವಿನ ಒಗ್ಗರಣೆ ಕೊಟ್ಟು ಇವಾಗ ಹಲಸಿನ ಸೊಳೆಯನ್ನು ಹೆಚ್ಚಿಟ್ಟಿದ್ದೇನೆ, ಅದನ್ನು ಹಾಕಿ 1-2 ನಿಮಿಷ ಹುರಿಯುವ. ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ. ಆಮೇಲೆ ಕೆಸುವಿನ ಎಲೆಗಳು ಇಷ್ಟನ್ನು ಹಾಕಿ ಅರ್ಧ ಕಪ್ನಷ್ಟು ನೀರು ಹಾಕಿ ಬೇಯಿಸಿ ಇಡುವ. ಕುಕ್ಕರ್ನಲ್ಲಿ ಬೆಂದ ತರಕಾರಿಗಳನ್ನು ಕೂಡ ಇದರ ಜೊತೆ ಬೆರೆಸಿ ಲಿಡ್ ಬಂದ್ ಮಾಡಿ 1-2 ನಿಮಿಷದಷ್ಟು ಬೇಯಿಸ್ಕೊಳ್ಳುವ. ಕೆಸುವಿನ ಎಲೆಯ ಗಂಟುಗಳು ನೋಡುವಾಗಲೇ ಗೊತ್ತಾಗ್ತದೆ ಎಲ್ಲ ತರಕಾರಿಗಳು ಬೆಂದಿವೆ ಎಂಬುದಾಗಿ. ಇವಾಗ ಕಡೆದಿಟ್ಟ ಮಸಾಲೆಯನ್ನು ಹಾಕುವ. ಸಣ್ಣ ತುಂಡು ಬೆಲ್ಲ ಕೂಡ ಹಾಕಿದ್ದೇನೆ. 1-2 ನಿಮಿಷದಷ್ಟು ಲಿಡ್ ಮುಚ್ಚಿ ಈಗ ಕರಿಯನ್ನು ಬೇಯಿಸ್ಕೊಳ್ಳುವ. ಆಗ ಎಲ್ಲ ಮಿಶ್ರಣವು ಚೆನ್ನಾಗಿ ಹೊಂದಿಕೊಳ್ತದೆ. ನಮ್ಮ ಕರಿ ರೆಡಿಯಾಯಿತು. ಹುರುಳಿ ಸಾರು ನಾವು ಮಾಡುವ ಕ್ರಮ ನಿಮಗೆ ನಾನು ಹೇಳ್ತಾ ಇದ್ದೇನೆ. ಇದಕ್ಕೆ ಬೆಂದ ಹುರುಳಿ ಕಾಳುಗಳು, ಬೆಳ್ಳುಳ್ಳಿ ಗೆಡ್ಡೆ, ಒಣಮೆಣಸು, ಹುಳಿ ಹಾಗೂ ಕೊತ್ತಂಬರಿ ಬೀಜ ಇಷ್ಟನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಯವಾಗಿ ರುಬ್ಬಿ ಇಟ್ಕೊಳ್ಬೇಕು. 2 ಟೇಬಲ್ ಸ್ಪೂನಷ್ಟು ಬೇಯಿಸಿದ ಹುರುಳಿ ಕಾಳನ್ನು ಗ್ರೈಂಡ್ ಮಾಡಿದರೆ ಸಾಕು. ಉಳಿದ ಹುರುಳಿ ಕಾಳನ್ನು ಹಾಗೆ ಇಟ್ಕೊಳ್ಳಿ. ಈ ಮಿಶ್ರಣವನ್ನು ಸಾರಿನೊಂದಿಗೆ ಬೆರೆಸಿ ಸ್ವಲ್ಪ ಬೇಯಿಸ್ಕೊಳ್ಳುವ. ಚೆನ್ನಾಗಿ ಹೊಂದಿಕೊಂಡು ಬರಲಿ. ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿಕೊಳ್ಳಿ. ಸಾರಿಗೆ ಕುದಿ ಬರುತ್ತಿದ್ದ ಹಾಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ನಮ್ಮ ಹುರುಳಿ ಸಾರು ರೆಡಿ. ನೀವು ಈ ಸಾರನ್ನು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ. ವಂದನೆಗಳು.